ಒಮ್ಮೆ ಬಂತು ಹತ್ರದಲ್ಲೇ ವೈಬ್ ಬಂತು ನೆಕ್ಸ್ಟ್ ಲೆವೆಲ್ ಹೆಂಗೆ ಬೇಕು ನಮ್ಗೆ. ನಾಡು ನಾನು ನಿಮ್ಮ ಪ್ರೀತಿಯ ವಿನಯ್ ದೇರಜೆ ಕೊಡಗು. ಸೊ ಇವತ್ತು ನಾವು ಮೊದಲನೇ ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀವಿ. ಆದರೆ ಪ್ಲೇಸ್ ಏನಂತ ಗೊತ್ತಿಲ್ಲ, ಮಡಿಕೇರಿ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ, ಈಗ ಹೋಗಿ ಅವ್ರ ಜೊತೆ ಜಾಯ್ನ್ ಆಗಿ ನೆಕ್ಸ್ಟ್ ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಯಾವ ಪ್ಲೇಸ್ ಡಿಸೈಡ್ ಆಗಿಲ್ಲ ಇನ್ನು. ಸೊ ಆಫ್ ರೋಡಿಂಗ್ ಇರುತ್ತೆ ಅನ್ಕೊಳ್ತೀನಿ ಇವತ್ತು, ಮಸ್ತಾಗಿ ನೋಡುವ ಹೇಗಿರುತ್ತೆ ಅಂತ ಸಿಚುವೇಶನ್. ಮಳೆ ಬೇರೆ ಕಮ್ಮಿ ಇದೆ ಬೆಳಗ್ಗೆ ಬೆಳಗ್ಗೆ, ಒಳ್ಳೇದಾಯ್ತು, ಇಲ್ಲಾಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೋ ಗೈಸ್ ಹಿಂಗೆ ಹೋಗ್ತಾ ಹೋಗ್ತಾ ಮಡಿಕೇರಿಲಿ ಬಾಯ್ಸ್ನ ಮೀಟ್ ಆಗಿ ಅಲ್ಲಿಂದ ರೈಡ್ ಹೊರಡೋದು. ಸೊ ಹಾಗೆ ನೋಡ್ತಾ ಇರಿ ಅಂತ ಹೇಳ್ತಾ ಹೇಳ್ತೆ ಬ್ಲಾಕ್ಸ್ ಕಡೆಯಿಂದ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಮಡಿಕೇರಿ ವೈಬ್ ನೋಡಿ ಯಾವ ಥರ ಇದೆ ಅಂತ, ಫುಲ್ ಪಾಗಿ ಪಾಗಿ ಖುಷಿ ಆಗುತ್ತೆ ರೈಡಲ್ಲಿ ಹೋಗಕ್ಕಿಂತ ಒಂದು ಸಿಚುವೇಶನಲ್ಲಿ. ಇಲ್ಲೆಲ್ಲೋ ಇದ್ದಾರೆ ಅಂತ ಹೇಳಿದ್ರಲ್ಲ, ನಿಲ್ಲ ಇದ್ದಾರಲ್ಲ. ಹಾಯ್ 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 ನೋಡುವ ಎಲ್ಲಿ ಗೈಸ್ ಒಮ್ಮೆ ಮತ್ತೆ ದೂರ ಲಡಾಕು ದೂರ ಲಡಾಕು ಇದ್ಯಾವ ತೋರ ವಾ ಫುಲ್ ಸೆಟಪ್ ಗೌಜಲ ಚಂದ ಇದೆ. ಓ ಇದು ನೀವೇನಾ? ಇದು ಎಂತ ನೀರ್ ಹಾಕದೆ ಕೊಡ್ತೀವಿ. ಹಾಯ್ ಹಾಯ್ ಹಲೋ ಗೈಸ್, ಇನ್ನೇರು ಇನ್ನೇರು ಬರಕಿದ್ದಾರೆ. ಹಾಯ್ ಹಾಯ್ ತಮ್ಮ, ಇನ್ನ ಇವನ್ ಬರ್ತಾನೆ ವ್ಯಾಲೆಂಟೈನ್ ರೋಸಿ. ಹಾಯ್ ಬ್ರೋ, ಹಲೋ ವ್ಯಾಲೆಂಟೈನ್ ರೋಸಿ ಬರ್ತಿದ್ದಾನೆ. ಯಾರು ರೋಸಿ? ವ್ಯಾಲೆಂಟೈನ್ ರೋಸಿ ಅದೇ ನೋಡಿ. ಓ ನಾವೆಲ್ಲ ಮಡಿಕೇರಿಲಿ ಮೀಟಪ್ ಆಗಿ ಹೊರಟಿದೀವಿ ಇವಾಗ. ಯಾವ ಪ್ಲೇಸ್ ಇತ್ತು ವಣಚಿಲು ಫಾಲ್ಸ್ ಅಂತ ಹೇಳ್ತಿದ್ದಾರೆ, ನೋಡುವ ಗೊತ್ತಿಲ್ಲ ಎಲ್ಲ ಹೋಗ್ತಾರೆ ಅಂತ. ಇವ್ರು ಹೇಳಿದ್ರು ಕೇಳಲ್ಲ, ನಿಶಾನಿ ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದಿತ್ತು, ಗಾಡಿ ಹತ್ತೋದಿಲ್ಲ ಅಂತೆ. ಓ ಎಲ್ಲ ಒಂದು ಕಡೆ ಅಲ್ಲಿ ನಮಗೆ ಮಸ್ತ್ ಎಂಜಾಯ್ಮೆಂಟ್ ಆಗಬೇಕಷ್ಟೇ ಇವತ್ತು. ಸೊ ಮಡಿಕೆಯಿಂದ ಓಡ್ತಾ ಇದ್ದೀವಿ ಇವಾಗ. ಗೈಸ್ ವಾಯ್ಸ್ ಕೇಳ್ತದೆಲ್ಲ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾನ್ಸೂನ್ ರೈಡ್ ಏ ಒಂದು ಆಫ್ ರೋಡ್ ನೋಡ್ರ ಎಲ್ಲರು ಸುಮ್ಮನೆ ರೂಪಾಯಿ ಆಯ್ತ ಮಸ್ತಾಗಿ. ಅರೆ ಎಂತ ಕೇಳಿ ಬೇಡಲ್ಲ ಸಿಂಗಾಪುರ್ ಮರ ಬಿದ್ದಿದೆ ಯು ಟರ್ನ್. ಈ ರೋಡಲ್ಲಿ ಮರ ಬಿದ್ದಿರೋ ಕಾರಣ ಬೇರೆ ರೋಡಲ್ಲಿ ಹೋಗುವ ಮೈನ್ ಜಂಕ್ಷನ್ಲೇ ಬಿದ್ದುಬಿಟ್ಟಿದೆ. ಆ ಕಡೆ ಸಹ ಒಂದು ರೋಡ್ ಇದೆ, ಅಲ್ಲಿ ಸಹ ಕರೆಂಟ್ ಕಂಬ ಬೇರೆ ಬಿದ್ದಿದೆ ಮರದ ಜೊತೆಗೆ. ಸೊ ಹೋಗೋಕ್ಕಾಗಲ್ಲ, ಇನ್ನು ಬೇರೆ ರೂಟ್ ನೋಡಬೇಕು.
ಎಸ್ ಎಲ್ ಸಿ ರೋಡು, ಎಸ್ ಎಲ್ ಸಿ ಕಾಲೇಜಲ್ಲಿ ರೈಟಲ್ಲಿ ಇರೋದು. ಸೊ ಗೊತ್ತಿರುತ್ತೆ. ಸೊ ಮರ ಬಿದ್ದಿದ್ದು ಇದೇ ರೋಡಲ್ಲಿ ಆ ಕಡೆ ಮುಂದೆ ನಾವೆಲ್ಲೇ ಶಾರ್ಟ್ ಕಟ್ ಆಗಿ ತಗೊಂಡಿದ್ದೀವಿ. ಎಷ್ಟು ಬೇಗ ಒಂದು ರೀತಿಯಾಗಿ ಇಲ್ಲಿಗೆ ದಾರಿ ಬೇಡಂತೂ ಮಾಮೂಲಿ ಹೆವಿ ಮಳೆ ಇರ್ತದೆ. ಮಳೆಗ ಕಮ್ಮಿ ಇದೆ ಅಲ್ಲ, ಫುಲ್ ಫಾಗ್ ಇದೆ ರೋಡ್ ತುಂಬ. ಈ ರೋಡಲ್ಲಿ ಹೋಗೋದ ನೋಡ್ಕೊಂಡು ಹೋಗಿ, ಯಾಕಂದ್ರೆ ಚಿಕ್ಕ ರೋಡ್, ಎದುರುಗಡೆ ಗಾಡಿಗಳು ಬರ್ತಾ ಇರುತ್ತೆ. ಮರ ಬಿದ್ದಿದೆ, ಆಗುತ್ತೆ ತೊಂದರೆ ಇಲ್ಲ. ಏನ್ ಸಖತ್ ಆಗಿದೆ ರೀ ವೆದರು, ಫಾಗಿ ಫಾಗಿ ಫುಲ್. ಮಳೆ ಬರ್ತಾ ಇದೆ, ನಿಲ್ತಾ ಇದೆ, ಫುಲ್ ಫಾಗ್ ಇದೆ. ರೋಡ್ ಟ್ರಿಪ್ ಅಂತ ಮಸ್ತ್ ಇದೆ ಇವತ್ತು. ಸಡನ್ ಪ್ಲಾನ್ ಆಗಿರೋ ಕಾರಣ ಒಂಥರ ಥ್ರಿಲ್ಲಿಂಗ್ ಕೊಡ್ತಾ ಇದೆ ಮಾತ್ರ. ಓ ಹೆವಿ ಗಾಳಿ ಇದೆ ಗುರು. ಮಡಿಕೇರಿಯಿಂದ 10 ಕಿಲೋಮೀಟರ್ ಈ ಕಡೆ ಬಂದಮೇಲೆ ಈ ಥರ ಒಂದು ಪ್ಲೇಸ್ ಸಿಗುತ್ತೆ. ಸ್ವಲ್ಪ ಆಫ್ ರೋಡಿಂಗ್ ಇರುತ್ತೆ ಇಲ್ಲಿ ನೋಡಿ. ಈ ಥರ ಲೆಫ್ಟ್ ಒಳಗೆ ತಗೋಬೇಕು. ಈಗ ಫುಲ್ ಡೌನ್ ಇಳಿಸ್ಬೇಕು. ಮಸ್ತಾಗಿದೆ ಗುರು ಆಫ್ ರೋಡ್. ಫುಲ್ ಕಲ್ಲಾಕಿ ರೆಡಿ ಮಾಡಿದ್ದಾರೆ ಸ್ವಲ್ಪ, ಇಲ್ಲಾಂದ್ರೆ ಫುಲ್ ಆಫ್ ರೋಡ್ ಇತ್ತಿದ್ದು. ಫುಲ್ ಕಲ್ಲೋಟ್ರ ಇದು ಮಸ್ತಾಗಿ. ಇಲ್ಲ ಆನೆ ಎಲ್ಲ ಬರ್ತದೆ ಗುರು. ಯಾರು ಇದ್ದಾರೆ ಟೂರಿಸ್ಟ್ ಗೈಡ್? ಮ್ಯಾಂಗ ದೂರ ಹುಡುಗರು.
ಸರ್ಕಾರ ಜಲಪಾಲ್ಸ್ ಹತ್ರ ರೀಚ್ ಆಗಿದ್ದೇವೆ. ಇವತ್ತಿದ್ದು ನಂದು ಹಿಂದೆ ಹತ್ಲಾರ ಬನ್ನಿ ಗಾಯ್ಸ್, ಹೋಗ ಫಾಲ್ಸ್ ಹೆಂಗಿದೆ ನೋಡುವ. ಫಾಲ್ಸ್ ವೈಬು ಇನ್ನು ಮಸ್ತಾಗಿರುತ್ತೆ. ಆಲ್ರೆಡಿ ಇದು ಮೂರನೇ ಟೈಮ್ ಬರ್ತಿರೋದ್ನ, ಇವರೆಲ್ಲ ಆಲ್ರೆಡಿ ಸಮಸ್ಯೆ ಬಂದಿರ್ತಾರೆ. ನಮ್ಮ ಬಾಯ್ಸ್ ಅಂತ ನೀವು ಸತಿ ಬರ್ತಿರೋದ, ಐ ನೀವ್ ಸತಿ ಬರ್ತಿರೋದು ಸಾವಿರ ಸತ್ಯ ಎಂತದ್ದು ಮಾಂದರ್ ಪಾಟಿಗೆ ಸತಿ ಆಗಿರ್ಬೋದು. ಮೊನ್ನೆ ಹೋದ್ರ ಇಲ್ಲಿ ಕಡೆ ಲೆಫ್ಟ್ ಅಂದ್ರೆ ಇಲ್ಲಿಗೆ ಬಂದೇ ಇಲ್ಲ, ಇಲ್ಲಿಂದ ಇಲ್ಲಿಗೆ ಬಂದಿಲ್ಲ ಬಾಯಿಗೆ. ಫಾಸ್ಟ್ ನೋಡಿ ಗಾಯ್ಸ್, ಇಲ್ಲೇ ಬಂತು ಹತ್ರದಲ್ಲೇ. ಆಲ್ರೆಡಿ ಹಳೆ ವೀಡಿಯೋ ನೋಡಿರ್ಬೋದು, ಮಳೆಗಾಲ ಬಂದಿಲ್ಲ ಅಂದ್ರೆ ಬೇಸಿಗೆಗಾಲ ಆ ತರ ಟೈಮಲ್ಲಿ ಬಂದಿದ್ದು. ಈ ಸತಿ ಹೆವಿ ನೀರಿದೆ, ಮಸ್ತ್ ಆಗಿದೆ. ಮಾತ್ರ ಫಾಲ್ಸ್ ಅಂತೂ ಸೆಕ್ಸಿ ಕಾಣ್ತಾ ಇದೆ. ಸೋ ಗಾಯ್ಸ್, ಸುಮಾರು ಟೂರಿಸ್ಟ್ಗಳೆಲ್ಲ ಬಂದೋಗ್ತಾರೆ. ನಾ ಇವತ್ತು ಕಂಪ್ಯೂಟರ್ ಹಾಕೋ ಬಂದಿದ್ದೀನಿ. ಏ ಮಸ್ತ್ ಆಗಿದೆ ರೇ, ವೈಬ್ ಬಂತು ನೆಕ್ಸ್ಟ್ ಲೆವೆಲ್. ಹೆಂಗೆ ಬೇಕಾದ್ರೆ ಹೋಗ್ಬೋದು. ನಮಗೆ ಈ ಥರದ್ದೆಲ್ಲ ಲೆಕ್ಕಕ್ಕಿಲ್ಲ. ಸೊ ಗಾಯ್ಸ್, ನೀವು ಬಂದರೆ ಮಾತ್ರ ನಮ್ಮ ಥರ ಹೋಗ್ಕೋಬೇಡಿ, ನಾವು ಹಳ್ಳಿಯವರು ಹೆಂಗೆ ಬೇಕಾದ್ರೆ ಹೋಗ್ತೀವಿ. ನೀವು ಬರುವಾಗ ನೋಡ್ಕೊಂಡೋಗಿ, ಕಾಲೆಲ್ಲ ಸ್ಲಿಪ್ ಆಗುತ್ತೆ. ಫಾಲ್ಸ್ ನೋಡಿ ಈ ಥರ ಇದೆ. ಫೈನಲ್ ಆಗಿ ಒಳಚೂರು ಫಾಲ್ಸ್ ರೀಚ್ ಆಗಿದ್ದೀವಿ ಗಾಯ್ಸ್. ನೋಡಿ ಬಾಯ್ಸ್ ಎಲ್ಲ ಬರ್ತಿದ್ದಾರೆ. ವಾಯ್ಸ್ ಕೇಳೋದು ಕೇಳ್ತದಿಲ್ಲ ಗೊತ್ತಿಲ್ಲ, ಲೈಟ್ ಆಗಿ ಕೇಳ್ತದೆ ಅಷ್ಟೇ. ಯಾಕಂದ್ರೆ ಕೇಸ್ ಹಾಕಿದ್ದೀನಿ. Yeah.
ಓ ನೀರು ಸ್ವಲ್ಪ ಜಾಸ್ತಿ ಆಯ್ತು, ಈಗ ಫಾಲ್ಸ್ ಮುಖ್ಯ ಹೊಡ್ತಾ ಇದ್ದೀವಿ. ಏನ್ ಚಳಿ, ಅಲ್ಲೇ ಅಲ್ಲೇ ಬೈ, ಎಂತ ಸ್ಪೈಡರ್ ಮ್ಯಾನ್ ಜೋರು ಜೋರು. ಮ್ಯಾಂಗೋ ಮ್ಯಾಂಗೋ ಬರ್ತಿದ್ದೆ, ಅಗ್ನಿಶಾಮಕ ದಳ ಕೆಲವನು ವೀಡ್ ಆಗ್ತಿದೆ ಬೈ. ಇಲ್ಲಾಂದ್ರು ಈ ವಯಸ್ಸಲ್ಲಿ ಅವ ಈ ಪರ್ಸನಾಲಿಟಿಗೆ ಎಲ್ಲಾದ್ರೂ ಇರ್ಬೇಕಾಗಿದಾವ. ಆರ್ಮಿ ಆರ್ಮಿ ಸರಿ ಇದ್ದಾನೆ, ಏ ಪ್ರಳೆ ಆದಾಗ ಕಾಪಾಡಕ್ಕೆ ಸರಿ ಇದ್ದಾನೆ ಬೈ ಇದ್ದಾರೆ ಅಂತ ಹೇಳಿ. ಬನ್ನಿ ಗೈಸ್, ಫೈನಲ್ ಆಗಿ ಎಲ್ಲ ದಾಟಿ ಆಯ್ತು, ಇವಾಗ ಓಡುವ. ಅವೆಲ್ಲಿರಾ